whereas capital goods andre it is demanded by whom? Yes, it is demanded by the business enterprises, isn't it? So capital goods, hence we know that capital goods have a derived demand, whereas consumer goods, it's going to satisfy the want of the people directly, consumers. So hence it's having a direct demand, whereas capital goods, no, it's having a derived demand. So this capital goods are purchased by the business enterprises, we can say. Capital goods are purchased by business enterprises. They are used either for maintenance of capital stock maintenance of capital stock. Capital stock, because there are wear and tear of it. Wear and tear of it. Or they are used for addition to their capital stock. Or they are used for addition they are used for addition to their capital stock. So if we think about capital goods, even capital goods value will be included in the determination of national income, isn't it? So capital goods are purchased by business enterprises. Here capital goods, andre eno, tools, machines, equipments, implements ella irattalva, and it's having a more durability characteristics or more durability feature, and it is used in the production process, we can say, in order to increase the production capacity of a firm. So capital goods are purchased by whom? By the business enterprises. Yak purchase martare business enterprises capital goods na andre, so production agbekappa company alli athwa firm alli andre, so business unit alli, production unit alli production agbeku, goods produce agbeku andre, there they require this capital goods, because capital goods includes machines, tools and all, no, it will increase the production capacity of a firm.
and as a result what happens, they are used either for maintenance of capital stock. Capital stock na maintain madlik use martivi yakendra, because there are wear and tear of it. ಕೆಲವೊಂದು ಸರಿ ಕ್ಯಾಪಿಟಲ್ ಗೂಡ್ಸ್ ಅನ್ನೋ ಮೆಷಿನ್ಸ್ ಏನಾಗುತ್ತೆ, ರಿಪೇರ್ ಬರ್ಬೋದು, ರಿಪೇರ್ ಮಾಡ್ತೀವಿ ಮತ್ತೆ ಫರ್ದರ್ ಆ ಮೆಷಿನ್ಸ್ನ ನಾವು ಪ್ರೊಡಕ್ಷನ್ ಯೂನಿಟಲ್ಲಿ ಯೂಸ್ ಮಾಡಿಕೊಂಡು ಗೂಡ್ಸನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಇಲ್ಲಪ್ಪ ಮೆಷಿನ್ಸ್ ಸರಿ ಇಲ್ಲ ಅಂದರೆ ಆ ಎಂಟೈರ್ ಮೆಷಿನ್ನ ಬೇರೆ ಮೆಷಿನ್ನಿಂದ ರಿಪ್ಲೇಸ್ ಮಾಡ್ತೀವಿ. ಆಯಿತಾ? ಸೊ ಹಾಗಾಗಿ ನಾವು ಈ ರೀತಿಯೂ ಹೇಳ್ಬೋದು, ಏನು ದಿಸ್ ಕ್ಯಾಪಿಟಲ್ ಗೂಡ್ಸ್ ಆರ್ ಯೂಸ್ ಐದರ್ ಫಾರ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಸ್ಟಾಕ್ ಆಲ್ಸೋ ವಿ ಕ್ಯಾನ್ ಸೇ ದೆನ್, ಆರ್ ದೇ ಆರ್ ಯೂಸ್ ಫಾರ್ ಅಡಿಷನ್ ಆಫ್ ದರ್ ಕ್ಯಾಪಿಟಲ್ ಸ್ಟಾಕ್. ಸೊ ಕ್ಯಾಪಿಟಲ್ ಸ್ಟಾಕ್ ಆಗಿಬಿಟ್ಟು ಅಡಿಷ್ನಲ್ ಆಗಿ ನಾವು ಇನ್ನೊಂದು ಮೆಷಿನ್ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಎನ್ಸ್ ವಿ ಕ್ಯಾನ್ ಸೇ ದಟ್ ಇನ್ ಎ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಸೇ ಇನ್ ಎ ಇಯರ್, ಒಂದು ವರ್ಷದಲ್ಲಿ ಏನಾಗುತ್ತೆ ಅಂದರೆ ದ ಟೋಟಲ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಕ್ಯಾನ್ ದಸ್ ಬಿ ಐದರ್ ಇನ್ ದ ಫಾರ್ಮ್ ಆಫ್ ಕನ್ಸಂಪ್ಷನ್ ಆರ್ ಇನ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ಕೆಲವೊಂದು ಗೂಡ್ಸು ನಾವು ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಕೆಲವೊಂದು ಗೂಡ್ಸು ನಾವು ಇನ್ವೆಸ್ಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಕ್ಯಾಪಿಟಲ್ ಗೂಡ್ಸ್ ಆಗಿರ್ಬೋದು, ಏನೇ ಆಗಲಿ. ದಸ್ ವಿ ಕ್ಯಾನ್ ಸೇ ದಟ್ ಇಟ್ ಇಂಪ್ಲಾಯ್ಸ್ ದಟ್ ದೇರ್ ಇಸ್ ಎ ಟ್ರೇಡ್ ಆಫ್ ಇನ್ ಆನ್ ಎಕಾನಮಿ ಪ್ರೊಡ್ಯೂಸರ್ಸ್ ಮೋರ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಲೆಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ವೈಸ್ ವರ್ಸಾ. ಸೊ ಭಾಳ ಕನ್ಸ್ಯೂಮರ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಕ್ಯಾಪಿಟಲ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಎಕಾನಮಿಲಿ, ಇಲ್ಲಾಂದರೆ ಕಡಿಮೆ ಕನ್ಸ್ಯೂಮರ್ ಗೂಡ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಕ್ಯಾಪಿಟಲ್ ಗೂಡ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ದರ್ ಇಸ್ ಅ ಮೋರ್ ಡಿಮ್ಯಾಂಡ್ ಫಾರ್ ವಾಟ್, ದರ್ ಇಸ್ ಅ ಮೋರ್ ಡಿಮ್ಯಾಂಡ್ ಫಾರ್ ಕನ್ಸ್ಯೂಮರ್ ಗೂಡ್ಸ್ ಒನ್ ಕಂಪೇರ್ಡ್ ಟು ದ ಕ್ಯಾಪಿಟಲ್ ಗೂಡ್ಸ್. ಯಾಕಂದರೆ ಫರ್ಮ್ಸ್ ಇರೋದು ಕಡಿಮೆ, ನಂಬರ್ ಆಫ್ ಫರ್ಮ್ಸ್ ದಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ಅವರ್ ಕಂಟ್ರಿ ಈಸ್ ಲೆಸ್ ಒನ್ ಕಂಪೇರ್ಡ್ ಟು ದ ಪಾಪ್ಯುಲೇಷನ್ ಸೈಜ್ ಆರ್ ವೆನ್ ವಿ ಕಂಪೇರ್ ದಟ್ ಟು ದ ನಂಬರ್ ಆಫ್ ಕನ್ಸ್ಯೂಮರ್ಸ್. ಸೊ ಹಾಗಾಗಿ ಏನು ಹೇಳ್ಬೋದು, ಇಟ್ ಡಿಪೆಂಡ್ಸ್. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ ಇನ್ ಆನ್ ಎಕಾನಮಿ ಇಫ್ ದೇರ್ ಈಸ್ ಅ ಮೋರ್ ಪ್ರೊಡಕ್ಷನ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ದೆನ್ ದೇರ್ ಮೈಟ್ ಬಿ ಅ ಲೆಸ್ ಪ್ರೊಡಕ್ಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ಬೋದು. ಆ್ಯಂಡ್ ವೈಸ್ ವರ್ಸ ಅಂದರೆ ಈ ಕನ್ಸ್ಯೂಮರ್ ಗೂಡ್ಸಿಗೆ ಅಷ್ಟು ಡಿಮ್ಯಾಂಡ್ ಇಲ್ಲಪ್ಪ ಅಂದಾಗ ಏನಾಗ್ಬೋದು, ಕೆಲವೊಂದು ಕಂಡೀಷನ್ಸಲ್ಲಿ ಕೆಲವೊಂದು ಸಿಚುವೇಷನ್ಸಲ್ಲಿ ಅಂದರೆ ಕ್ಯಾಪಿಟಲ್ ಗೂಡ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಿರ್ಬೋದು ಮತ್ತು ಕನ್ಸ್ಯೂಮರ್ ಗೂಡ್ಸು ಕಡಿಮೆ ಪ್ರೊಡಕ್ಷನ್ ಆಗಿರ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಯರ್ ಈಸ್ ಇನ್ ಆನ್ ಎಕಾನಮಿ ಇನ್ ಆನ್ ಬೇಡ ಇಫ್ ಆನ್ ಎಕಾನಮಿ If an economy produces more of consumer goods, then it is producing less capital goods. And vice versa we can say. Okay, less of capital goods. So consumer goods ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂದರೆ ಭಾಳ ಕನ್ಸ್ಯೂಮರ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಫರ್ಮ್. ಆಯಿತಾ? ಕ್ಯಾಪಿಟಲ್ ಗೂಡ್ಸಿಗೆ ಕಡಿಮೆ ಡಿಮ್ಯಾಂಡ್ ಇದೆ ಅಂದಾಗ ಏನು ಮಾಡಬೇಕಾಗತ್ತೆ, ಕಡಿಮೆ ಪ್ರೊಡಕ್ಷನ್ ಮಾಡಬೇಕಾಗತ್ತೆ ಕ್ಯಾಪಿಟಲ್ ಗೂಡ್ಸ್. ಓಕೆ, ಸೊ ಇಟ್ ಈಸ್ ಜನರಲಿ ಅಬ್ಸರ್ವ್ ದಟ್ ಮೋರ್ ಸಫಿಸ್ಟಿಕೇಟೆಡ್ ಆ್ಯಂಡ್ ಹೆವಿ ಕ್ಯಾಪಿಟಲ್ ಗೂಡ್ಸ್ ರೈಸ್ ದ ಎಬಿಲಿಟಿ ಆಫ್ ಲೇಬರರ್ ಟು ಪ್ರೊಡ್ಯೂಸ್ ಗೂಡ್ಸ್. ಓಕೆ, ಈಗ ನಾವು ನೋಡಿರ್ಬೋದು ಮುಂಚೆ ಎಲ್ಲ ಏನು ಅಷ್ಟು ಹೈ ಎಕ್ವಿಪ್ಡ್ ಮೆಷಿನ್ಸ್ ಹೈ ಟೆಕ್ನಾಲಜಿ ಓರಿಯೆಂಟೆಡ್ ಮೆಷಿನ್ಸ್. ಹಾಗಾಗಿ ಒಂದು ಬಟ್ಟೆ ಕ್ಲಾತ್ ರೆಡಿ ಆಗಬೇಕಪ್ಪ, ಬಟ್ಟೆ ಆಗಿ ಬರಬೇಕು ಅಂದರೆ ಎಷ್ಟೋ ದಿನ ಬೇಕಿತ್ತು ಅಲ್ವಾ. ಇವತ್ತು ಎಷ್ಟು ನಂಬರ್ ಆಫ್ ಕ್ಲಾತ್ಸ್ ಬೇಕಾದರೂ ನಾವು ಬೇಗ ಬೇಗ ಪ್ರೊಡ್ಯೂಸ್ ಮಾಡೋ ಅಂಥ ಮೆಷಿನ್ಸ್ ಇದೆ. ಸೊ ಫರ್ಮ್ಸಿಗೆ ಅಷ್ಟು ಕೆಪ್ಯಾಸಿಟಿ ಇದೆ. ಯಾಕೆ ಅಂದರೆ ದೇ ಆರ್ ಮೇಕಿಂಗ್ ಯೂಸ್ ಆಫ್ ದಿಸ್ ಹೈ ಟೆಕ್ನಾಲಜಿ ಆ್ಯಂಡ್ ದೇ ಆರ್ ಮೇಕಿಂಗ್ ಯೂಸೇಜ್ ಆಫ್ ದಿಸ್ ಕ್ಯಾಪಿಟಲ್ ಗೂಡ್ಸ್. ದಟ್ ಈಸ್ ಸಚ್ ಅ ಹೈಲಿ ಎಕ್ವಿಪ್ಡ್ ಮೆಷಿನ್ಸ್ ದ ಫರ್ಮ್ಸ್ ಆರ್ ಯೂಸಿಂಗ್ ಅಲ್ವಾ. ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ ದ ಟ್ರೆಡಿಷ್ನಲ್ ವೀವರ್ ವುಡ್ ಟೇಕ್ ಮಂತ್ಸ್ ಟು ವೀವ್ ಅ ಸ್ಯಾರಿ. ಒಂದು ಸ್ಯಾರಿ ಮಾಡೋ ತಯಾರಾಗಬೇಕು ಅಥವಾ ಒಂದು ಸ್ಯಾರಿ
ರೆಡಿ ಆಗಬೇಕು ಅಂದರೆ ಏನಾಗ್ತಿತ್ತು, ಒಂದು ತಿಂಗಳುಗಟ್ಟಲೆ ಟೈಮ್ ಬೇಕಿತ್ತಂತೆ. ಬಟ್ ನಾವ್ ಡೇಸ್ ವಾಟ್ಸ್ ಹ್ಯಾಪನಿಂಗ್ ಈಸ್, ಬಟ್ ವಿತ್ ಅ ಮಾಡರ್ನ್ ಮೆಷಿನರಿ ಥೌಸಂಡ್ಸ್ ಆಫ್ ಪೀಸಸ್ ಆಫ್ ಕ್ಲಾತಿಂಗ್ ಆರ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ಒಂದು ದಿನಕ್ಕೆ ಎಷ್ಟೋ ಸ್ಯಾರೀಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಲ್ವಾ, ವೇವೆಕ್ ಪ್ರೊಸೆಸ್ ಆಗಿ. ಯಾಕೆ ಅಂದರೆ ದಿಸ್ ಈಸ್ ಡ್ಯೂ ಟು ದ ಯೂಸೇಜ್ ಆಫ್ ನ್ಯೂ ಮೆಷೀನ್ಸ್, ನ್ಯೂ ಟೆಕ್ನಾಲಜಿಕಲಿ ಓರಿಯೆಂಟೆಡ್ ಮೆಷೀನ್ಸ್ ಹ್ಯಾವ್ ಬೀನ್ ಯೂಸ್ ಬೈ ದ ಫರ್ಮ್ಸ್. ಆಮೇಲೆ ಎಲ್ಲ ಫರ್ಮ್ಸಲ್ಲೂ ಕೂಡ ಮೆಷೀನ್ಸ್ ಯೂಸ್ ಮಾಡ್ತಿದ್ದಾರೆ, ಆದಷ್ಟು ಮ್ಯಾನ್ಯುಯಲ್ ವರ್ಕ್ನ ಕಡಿಮೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗಬೇಕು, ವಿತ್ ಇನ್ ಎ ಶಾರ್ಟ್ ಟೈಮ್ ಹ್ಯಾವ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಗೂಡ್ಸ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅಲ್ವಾ. ಹಾಗಾಗಿ ಅಲ್ಲಿ ಏನಾಗ್ತಿದೆ ಅಂದರೆ ಈವನ್ ದ ಲೇಬರ್ ಸರ್ವಿಸ್ ಇಸ್ ರಿಕ್ವೈರ್ಡ್ ಅಲಾಂಗ್ ವಿತ್ ದ ಯೂಸೇಜ್ ಆಫ್ ಕ್ಯಾಪಿಟಲ್ ಗೂಡ್ಸ್. ಸೊ ಡಿಕೇಡ್ಸ್ ವರ್ ಟೇಕನ್ ಟು ಕನ್ಸ್ಟ್ರಕ್ಟ್ ದ ಗ್ರೇಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇಫ್ ಯು ಟೇಕ್ ತಾಜ್ ಮಹಲ್ ಆ್ಯಂಡ್ ಆಲ್. ಬಟ್ ಟುಡೇ ವಾಟ್ಸ್ ಹ್ಯಾಪ್ನಿಂಗ್ ಈಸ್ ಈವನ್ ದ ಕನ್ಸ್ಟ್ರಕ್ಷನ್ ವರ್ಕ್ ಈಸ್ ಗೋಯಿಂಗ್ ಆನ್ ವೆರಿ ಫಾಸ್ಟ್ ಬಿಕಾಸ್ ದರ್ ಈಸ್ ಅ ಯೂಸೇಜ್ ಆಫ್ ಡಿಫ್ರೆಂಟ್ ಮೆಷೀನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ. ನ್ಯೂ ವೆರೈಟಿ ಆಫ್ ಕ್ಯಾಪಿಟಲ್ ಗೂಡ್ಸ್ ಆರ್ ಅವೈಲಬಲ್ ವಿಚ್ ಮೇಕ್ಸ್ ಅವರ್ ವರ್ಕ್ ವೆರಿ ಈಸಿ ಆ್ಯಂಡ್ ವಿಚ್ ಕಂಪ್ಲೀಟ್ ಅವರ್ ವರ್ಕ್ಸ್ ವೆರಿ ಇನ್ ಅ ವೆರಿ ಫಾಸ್ಟರ್ ಮ್ಯಾನರ್ ವಿ ಕ್ಯಾನ್ ಸೇ. ಓಕೆ, ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಫ್ ಟೋಟಲ್ ಔಟ್ಪುಟ್ ಈಸ್ ಹೈಯರ್ ದ ಅಮೌಂಟ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ವುಡ್ ಶ್ಯೂರ್ಲಿ ಬಿ ಹೈಯರ್. ಸೊ ಈಗ ಟೋಟಲ್ ಔಟ್ಪುಟ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಏನಾಗುತ್ತೆ, ಕನ್ಸ್ಯೂಮರ್ ಗೂಡ್ಸ್ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ, ಅಲ್ಲಿ ಕನ್ಸ್ಯೂಮರ್ ಗೂಡ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಕ್ಯಾಪಿಟಲ್ ಗೂಡ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಇರ್ಬೋದು. ಆಯ್ತು, ಸೊ ವಿ ಕ್ಯಾನ್ ಸೇ ದ್ಯಾಟ್ ದ ಎಕನಾಮಿಕ್ ಸೈಕಲ್ ನಾಟ್ ಓನ್ಲಿ ರೋಲ್ಸ್ ಆನ್ ಹೈಯರ್ ಪ್ರೊಡಕ್ಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಎನೇಬಲ್ಸ್ ಎಕಾನಮಿ ಟು ಎಕ್ಸ್ಪ್ಯಾಂಡ್. ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ಅನದರ್ ವ್ಯೂ ಆಫ್ ದ ಸರ್ಕ್ಯುಲರ್ ಫ್ಲೋ ಇನ್ ದ ಡಿಸ್ಕಷನ್ ವಿಚ್ ವಿಲ್ ಬಿ ಮೇಕಿಂಗ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸರ್ಕ್ಯುಲರ್ ಫ್ಲೋ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಇದೆ, ಆ ಕಾನ್ಸೆಪ್ಟ್ನ ಮಾಡೋಣ. ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಹೈಯರ್ ಪ್ರೊಡಕ್ಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್ higher production of capital goods enables the economy enables the economy to expand. higher production of capital goods, capital goods na jaasti production maadadashtunu ಏನಾಗುತ್ತೆ, ನಮ್ಮ ಎಕಾನಮಿ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಅಲ್ವಾ. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು, ಮೆಷಿನ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್, ಹೈ ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಎಕ್ವಿಪ್ಮೆಂಟ್ಸ್ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗ್ತಾ ಹೋಗುತ್ತೆ, ಪ್ರೊಡಕ್ಷನ್ ಯೂನಿಟ್ ಇದೆ ಅಂದ್ಕೊಂಡ್ರೆ, ಈಗ ಸೀನ್ ದಿಸ್ ಪ್ರೊಡಕ್ಷನ್ ಯೂನಿಟ್ ವಿ ರಿಕ್ವೈರ್ ವಾಟ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ವಾ. ದೆನ್ ವಾಟ್ ಡಸ್ ಇಟ್ ರಿಕ್ವೈರ್ಸ್, ಇಟ್ ರಿಕ್ವೈರ್ಸ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಸೇ ಲೈಕ್ ಲ್ಯಾಂಡ್ ಇಸ್ಂಟ್ ಇಟ್, ಲೇಬರ್, ಕ್ಯಾಪಿಟಲ್ ಎಕ್ಸೆಟ್ರಾ. ದೆನ್ ಈವನ್ ಇಟ್ ರಿಕ್ವೈರ್ಸ್ ಅದರ್ ಕ್ಯಾಪಿಟಲ್ ಗೂಡ್ಸ್ ಲೈಕ್ ವಾಟ್ ಕ್ಯಾಪಿಟಲ್ ಗೂಡ್ಸ್ ಇಫ್ ಯು ಟೇಕ್ ಮೆಷೀನ್ಸ್ ಓಕೆ, ಟೂಲ್ಸ್ ಅಲ್ವಾ, ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ. ದೆನ್ ಈವನ್ ಇಟ್ ರಿಕ್ವೈರ್ಸ್ ಲೇಬರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಇಲ್ಲಿ ಬರ್ದಿದ್ದೀವಲ್ಲ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಪ್ರೊಡಕ್ಷನ್ ಯೂನಿಟಲ್ಲಿ ಗೂಡ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ಕ್ಯಾಪಿಟಲ್ ಗೂಡ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಆ ಒಂದು ಡಿಫ್ರೆಂಟ್ ಮೆಷೀನ್ಸ್ನ ಈ ಪ್ರೊಡಕ್ಷನ್ ಯೂನಿಟ್ ಯೂಸ್ ಮಾಡ್ತಾ ಹೋಗುತ್ತೆ. ಯೂಸ್ ಮಾಡಿದಾಗ ಏನಾಗುತ್ತೆ, ಪ್ರೊಡಕ್ಷನ್ ಕೆಪಾಸಿಟಿ ಫರ್ಮಿಂದು ಹೆಚ್ಚಿಗೆ ಆಗುತ್ತೆ ಅಲ್ವಾ. ಸೊ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಎ ಫರ್ಮ್ ಇನ್ಕ್ರೀಸಸ್. ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಅ ಫರ್ಮ್ ವಾಟ್ ಹ್ಯಾಪನ್ಸ್, ಇಟ್ ಇನ್ಕ್ರೀಸಸ್ ಇಸ್ಂಟ್ ಇಟ್. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ what happens, the firm can produce
and sell. Before selling, the firm can produce and supply and even sell more goods for the consumers in the market. Alva, so bada products na produce maartta ide, supply maartta ide andre consumers ku kuda sell maado anta products jaasti agutte, olle demand create agutte. Ee riti adaga onde branch alli onde kade business maadlik agutta illa alva, different branches na maartta hogutte. Yadu firms will have different branches, so it leads to what? Expansion of business. Alva, ade riti eshto firms ee riti maartta hodre it makes the economy to expand, we can say. Hence we can say that higher production of capital goods enables the economy to expand. Okay, so in today's class we have understood about the concept of gross investment, then what is meant by depreciation, then how can we calculate net investment, how can we calculate net investment can be calculated by using this formula, that is net investment is equal to gross investment minus depreciation. And even we came to know that total output of goods includes what? It includes both consumer goods and capital goods. So on what factors does the consumer goods depend and on what factors does the capital goods determine is depending, isn't it? And even we came to know that higher production of capital goods enables the economy to expand. Okay, further we will continue in the next class. Thank you.